फ्रेंड्स नसू आशा राजशेखर वेलकम टू शेट्टर किचन इवतु नानु रवे वांगीभात तोर्स्तीनि अन्नद वांगीभात तोर्सिद्दे अदु बेरे तर इत्तु ईग रेड कलर दु वांगीभात रवे वांगीभात तोर्स्तीनि अदक्के बेकागिरो इंग्रीडियंट्स तोर्स्तीनि अर्ध के जी रवे उर्दिरोदु बेंगळूरु रवे तगोंडिद्दीनि ಮತ್ತೆ ಇದು ಒಂದು ಅರ್ಧ ಕೆ ಜಿ ಕಟ್ ಮಾಡಿರೋದು ಮುಳುಗಾಯಿ ತೊಗೊಂಡಿದ್ದೀನಿ ಮತ್ತು ಬಟಾಣಿ ತೊಗೊಂಡಿದ್ದೀನಿ ಫ್ರೋಝನ್ದು ಬೇಯಿಸಿಟ್ಕೊಂಡಿದ್ದೀನಿ ಸಾಸಿವೆ ಕರ್ಬೇವಿನ ಸೊಪ್ಪು ಇದು ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರು ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ಕೊಕೊನೆಟ್ ತುರಿದಿರೋದು ಮತ್ತು ನಿಂಬೆಹಣ್ಣು ನೀರು ಅರಿಶಿನದ ಪುಡಿ ಮತ್ತು ತುರಿದಿರೋದು ಒಣ ಕೊಬ್ಬರಿ ಮತ್ತೆ ಆಯಿಲ್ ಇದು ಮಾಡೋದಕ್ಕೆ ಹುಣಸೆ ಹಣ್ಣು ರಸ ಗಟ್ಟಿಯಾಗಿ ಹಿಂಡ್ಕೊಂಡು ಇಟ್ಕೋಬೇಕು ಈಗ ಮಾಡೋ ವಿಧಾನ ತೋರಿಸ್ತೀನಿ ಒಲೆ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಅರ್ಧ ಕೆ ಜಿಗೆ ಸುಮಾರು ಒಂದು 8 ಸ್ಪೂನ್ ಬೇಕಾಗುತ್ತೆ ಆಯಿಲ್ ಯಾಕೆಂದರೆ ರವೆದಲ್ವಾ ಇದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಾಟಿದೆ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಸಾಸಿವೆ ಚಿಟ್ಕುಟ್ಟಿದೆ ಈಗ ಕಡಲೆಬೇಳೆ ನೆನೆಸಿರೋದು ಹಾಕ್ತಾ ಇದ್ದೀನಿ ಒಂದು ಲೋಟಕ್ಕೆ ಒಂದು ಪಾವ್ಗೆ ಮೂರು ನೀರು ಹಾಕಬೇಕು ಅದನ್ನು ಅಳತೆ ಮಾಡಿಟ್ಕೊಂಡು ಸ್ವಲ್ಪ ಇದು ಪಲ್ಯ ಆಗೋವರೆಗೂ ನೆಕ್ಸ್ಟ್ ನೀರು ಅಳತೆ ಮಾಡಿಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಪಲ್ಯ ರೆಡಿ ಆಗ್ತಾ ಇದೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕೋಣ ಒಂದು ಸ್ಪೂನಷ್ಟು ಹಾಕ್ಬೋದು ಇವಾಗ ಕರೋನಾ ಇರೋದ್ರಿಂದ ಅರಿಶಿನ ಇದೆಲ್ಲ ಚೆನ್ನಾಗಿ ಯೂಸ್ ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆಯದು ಈಗ ಹಾಕ್ತಾ ಇದೆ ಈಗ ಈ ಪಲ್ಯಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಣ ಇಲ್ಲ ಹೋಳಿಗೆ ಜಾಸ್ತಿ ಹಾಕ್ಬೇಕು ಉಪ್ಪು ನೆಕ್ಸ್ಟ್ ಕಾಯಿ ತುರಿ ಇದು ಎಮ್ ಟಿ ಆರ್ ಪೌಡರು ವಾಂಗಿಭಾತ್ ಪೌಡರು ಇದು 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 ಒಂದು ಅರ್ಧ ಕೆ ಜಿಗೆ ಒಂದು 8 ಸ್ಪೂನ್ ಇಡ್ಸುತ್ತೆ ಈ ಸ್ಪೂನ್ ಇದು ಈಗ ಉರಿ ಸಣ್ಣಾಗಿ ಮಾಡ್ತೀನಿ ಮಾಡಿಬಿಟ್ಟು ಈಗ ಹುಣಸೆ ರಸ ಗಟ್ಟಿಯಾಗಿ ಇಟ್ಕೊಂಡಿರಬೇಕು ಆ ಹುಣಸೆ ರಸನ ರವೆ ವಾಂಗಿಭಾತ್ಗೆ ಹುಣಸೆ ರಸ ಸ್ವಲ್ಪ ಹಾಕಿ ಅನ್ನದ ವಾಂಗಿಭಾತ್ ಅಂದರೆ ನೀವು ಹುಣಸೆ ಹಣ್ಣು ಚೆನ್ನಾಗಿ ಹಾಕ್ಬೋದು ಇದು ಆಮೇಲೆ ನಾವು ನಿಂಬೆಹಣ್ಣು ರಸ ಹಾಕ್ತೀವಿ ಹಂಗಾಗಿ ಹುಣಸೆ ರಸನ ಸ್ವಲ್ಪ ಹಾಕಿ ಗಟ್ಟಿಗೆ ಇಟ್ಕೊಂಡಿರಬೇಕು ಸ್ವಲ್ಪ ಹಾಕಿ ಈ ಕಡೆ ರವೆ ನೀರು ಮರಳ್ತಾ ಇದೆ ಟೇಸ್ಟ್ಗೆ ಒಂದೇ ಒಂದು ಸ್ಪೂನಷ್ಟು ಶುಗರ್ ಚೆನ್ನಾಗಿ ಕೈಯಾಡಿ ರವೆ ಯಾಕೆ ಕುದಿಸ್ಕೊಳ್ಬೇಕು ಅಂದರೆ
ಮರಳಿಸ್ಬೇಕು ಅಂದರೆ ನೀರು ಇದಕ್ಕೆ ಹಾಕ್ಬಿಟ್ರೆ ಒಂದು ಸ್ವಲ್ಪ ಮೆತ್ತೆ ಆಗಿಬಿಡುತ್ತೆ, ಇದು ಬಿಸಿ ಇರುತ್ತೆ. ಮತ್ತು ನೀರನ್ನು ಮರಳ್ತಾ ಇದ್ದರೆ ಬೇಗ ರವೆ ಹಾಕಿ ಮಾಡ್ಬೋದು. ಹಂಗಾಗಿ ನೀರು ಮರಳಿ ಅಂತ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಬಟಾಣಿ ಹಾಕ್ತಾ ಇದ್ದೀನಿ, ಫ್ರೋಝನ್ದಿದ್ದು. ಇದು ಸ್ವಲ್ಪ ಚೆನ್ನಾಗಿ ಕೈ ಆಡಿ ಇದು ರವೆ ಅರ್ಧ ಕೆ ಜಿ ಇದೆಯಲ್ಲ, ಈ ಮೆಜರ್ಮೆಂಟಲ್ಲೇ ಮೂರು ಅಥವಾ ಮೂರುವರೆ ನೀರು ಹಾಕಬೇಕು. ಅದು ರವೆ ನೀವು ಹುರಿದಿರೋದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀರು ಇದಕ್ಕೆ ಹಾಕೋಣ. ಬೇಗ ಕುದಿಬಿಡುತ್ತೆ. ಈಗ ಕುದಿಯೋಕ್ಕೆ ಇಟ್ಟಿದ್ದೀನಿ, ಈಗ ತಟ್ಟೆ ಒಂದು ಸ್ವಲ್ಪ ಮುಚ್ಚಿಡೋಣ. ನೀರು ಕುದಿತಾ ಇದೆ. ಇವಾಗ ರವೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಮತ್ತೆ ಈಗ ಕೈ ಆಡ್ತಾ ರವೆ ಹಾಕಿ. ನಿಂಬೆಹಣ್ಣು ರಸ, ಮೊದಲು ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೆ, ಈಗ ನಿಂಬೆಹಣ್ಣು ಒಂದು ಆ್ಯಂಡ್ ಹಾಫ್ ಹಾಕ್ತಾ ಇದ್ದೀನಿ. ಅದು ನೀವು ರುಚಿ ನೋಡಿಬಿಟ್ಟು ಹಾಕೋದು. ಚೆನ್ನಾಗಿ ಕೈ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮೀಡಿಯಂ ಉರಿ ಮಾಡಿ ಮುಚ್ಚಿಡಿ. ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಈಗ ಒಣ ಕೊಬ್ಬರಿ ಹಾಕಿ, ಅದು ಅಷ್ಟೇ, ನಿಮಗೆ ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಹಾಕಿ. ನಿಮಗೆ ಇನ್ನೊಂದು ಸ್ವಲ್ಪ ಇದು ತಣ್ಣಗಾದ್ಮೇಲೆ ಇನ್ನೊಂಚೂರು ಬಿರ್ಸ್ ಬರುತ್ತೆ. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಬಿರ್ಸಕ್ಕೆ ಬೇಕು ಅಂದರೆ ನೀರು ಹಾಕೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಇದು ರವೆ ವಾಂಗಿಬಾತು, ತುಂಬ ಹೆಮ್ಮೆ ಇರುತ್ತೆ ನೋಡಿ. ಕಲರ್ ಎಲ್ಲ ಎಷ್ಟು ಡಾರ್ಕಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಫ್ರೆಂಡ್ಸ್, ರೆಡಿಯಾಗಿದೆ ರವೆ ವಾಂಗಿಬಾತ್, ರೆಡ್ ಕಲರ್ ಇದು. ಮತ್ತು ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.